ನಿರ್ದೇಶಕ ಅನೂಪ್ ಭಂಡಾರಿ ತಮ್ಮ ಮೂರನೇ ಚಿತ್ರದಲ್ಲಿಯೇ ಸುದೀಪ್ರಿಗೆ ಆಕ್ಷನ್ ಕಟ್ ಹೇಳುವ ಅವಕಾಶವನ್ನ ಪಡೆದಿದ್ರು ಈಗ ಕಿಚ್ಚನ ಕಡೆಯಿಂದ ಅನೂಪ್ಗೆ ಮತ್ತೊಂದು ಆಫರ್ ಸಿಕ್ಕಿದೆ ಸುದೀಪ್ ಜೊತೆಗೆ ಅನೂಪ್ ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ ಈ ಸಿನಿಮಾ ಬಿಲ್ಲಾ ಭಾಷಾ ಚಿತ್ರಕ್ಕೂ ಮುಂಚೆ ಶುರುವಾಗಲಿದೆ ಸೆಪ್ಟೆಂಬರ್ನಲ್ಲಿ ಈ ಸಿನಿಮಾ ಪ್ರಾರಂಭ ಆಗಲಿದೆ ಜಾಕ್ ಮಂಜು ಈ ಸಿನಿಮಾದ ನಿರ್ಮಾಣವನ್ನ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಅನೂಪ್ ತಮ್ಮ ಮುಂದಿನ ಸಿನಿಮಾದ ಒಂದು ಪಾತ್ರಕ್ಕೆ ಮೂರರಿಂದ ಏಳು ವರ್ಷದ ಒಬ್ಬ ಪುಟ್ಟ ಹುಡುಗಿ ಬೇಕು ಅಂತ ಆಡಿಷನ್ ಕರೆದಿದ್ರು ಈ ಆಡಿಷನ್ ಬಿಲ್ಲಾರಂಗ ಭಾಷಾ ಸಿನಿಮಾಗೆ ಅಂತ ಅನೇಕರು ತಿಳಿದಿದ್ರು ಆದರೆ ಅನೂಪ್ ಮತ್ತು ಸುದೀಪ್ ಕಾಂಬಿನೇಷನ್ನ ಹೊಸ ಸಿನಿಮಾಗೆ ಈ ಆಡಿಷನ್ ಆಗಿತ್ತು ಅನೂಪ್ ರಂಗಿತರಂಗ ರಾಜರತ್ನ ಸಿನಿಮಾಗಳ ಬಳಿಕ ಬಿಲ್ಲಾರಂಗ ಭಾಷಾ ಸಿನಿಮಾ ಶುರು ಮಾಡಿದ್ರು ಅದರ ಜೊತೆ ಜೊತೆಗೆ ಕಿಚ್ಚನ್ ಒಂದಿಗೆ ಹೊಸ ಸಿನಿಮಾ ಮಾಡ್ತಿದ್ದಾರೆ ಸುದೀಪ್ ಪೈಲ್ವಾನ್ ಸಿನಿಮಾ ಸೆಪ್ಟೆಂಬರ್ ಹನ್ನೆರಡರಂದು ಬಿಡುಗಡೆಯಾಗ್ತಿದೆ ಸದ್ಯ ಕೋಟಿಗೊಬ್ಬ ತ್ರೀ ಚಿತ್ರದ ಚಿತ್ರೀಕರಣವೂ ನಡೀತಾ ಇದೆ ಇನ್ನು ಸುದೀಪ್ ಸಲ್ಮಾನ್ ಖಾನ್ ನಾಯಕತ್ವದ ಬಾಲಿವುಡ್ನ ದಬಾಂಗ್ ತ್ರೀ ಚಿತ್ರದಲ್ಲಿ ನಟಿಸ್ತಾ ಇರೋದು ಗೊತ್ತಿರುವ ವಿಚಾರ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ವಿಲನ್ ಪಾತ್ರದಲ್ಲಿ ಮಿಂಚಲಿದ್ದಾರೆ ಎಂಬ ಸಂಗತಿ ಸಹ ಬಹಿರಂಗವಾಗಿದೆ ಆದರೆ ಬಾಲಿವುಡ್ ಅಂಗಳದಿಂದ ಇತ್ತೀಚೆಗೆ ಸಿಕ್ಕ ಹೊಸ ಸುದ್ದಿ ಪ್ರಕಾರ ದಬಾಂಗ್ ತ್ರೀ ಸಿನಿಮಾದ ನಿರ್ಮಾಪಕ ಅರ್ಬಾಜ್ ಖಾನ್ ಹೇಳಿರುವಂತೆ ಸುದೀಪ್ ದಬಾಂಗ್ ತ್ರೀ ಚಿತ್ರದ ಸರ್ಪ್ರೈಸ್ ಎಲಿಮೆಂಟ್ ಅಂತೆ